ಇವಾಗ ನೀವು ತೋಟದಲ್ಲಿ ಮತ್ತೊಂದು ಬೆಳೆ ಬೆಳೆದಿದ್ದೀರಾ, ರಕ್ತ ಚಂದನ. ಇದೇನ ಸರ್ ರಕ್ತ ಚಂದನ? ಇದೆ ರಕ್ತ ಚಂದನ. ನೀವು ಪುಷ್ಪ ಚಂದನ ನೋಡಿದಿರಲ್ಲ, ಅದರಲ್ಲಿ ರಕ್ತ ಚಂದನ ಅದೇ ಸ್ಮಗ್ಲಿಂಗ್ ಇದೆ ಅಲ್ಲ, ಅದೇ ಇದೆ ಮರ ಇದು. ಓಕೆ, ನಿಮಗೆ ರಕ್ತ ಚಂದನ ಗಿಡನ ಹಾಕ್ಬೇಕು ಅಂತ ಕಾನ್ಸೆಪ್ಟ್ ಹೇಗೆ ಬಂತು ಸರ್? ಇಲ್ಲ, ನಾನು ಈ ಶ್ರೀಗಂಧ ತರ್ತಾ ಇದ್ನಲ್ಲ ಆ ಟೈಮ್ನಲ್ಲಿ ನಾನು ಒಂದು 100 ಗಿಡ ತಂದಿದ್ದೆ ಇಲ್ಲಿ ನೋಡೋಣ ರಕ್ತ ಚಂದನ ಅಂತೇಳಿ. ನನಗೆ ರಕ್ತ ಚಂದನ ಬಗ್ಗೆ ಮೊದಲಿಂದ ಗೊತ್ತು. ಚೀನಾ ಮತ್ತು ಈ ಮಂಗೋಲಿಯನ್ ಜನಾಂಗ ಏನು ವಾಸ ಮಾಡ್ತದಲ್ಲ, ಜಪಾನ್, ನೇಪಾಳ್, ಬರ್ಮಾ, ಮ್ಯಾನ್ಮಾರ್, ಅವು ಆ ದೇಶದಲ್ಲಿ ಇದ್ರ ಬಗ್ಗೆ ಜಾಸ್ತಿ ಜಾಗೃತಿ ಇದೆ. ಇಲ್ಲಿದಾವಲ್ಲ ಇದು ಇದು ಅದು ಅದು ಅವೆಲ್ಲ ಕಾಣ್ತಾವಲ್ಲ, ದೊಡ್ಡ 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 ಕಾಣ್ತಾವಲ್ಲ, ಅವೆಲ್ಲ ರಕ್ತ ಚಂದನ. ಇದು ಕೆಲವೊಂದು ಶಕ್ತಿವರ್ಧಕ, ಕೆಲವೊಂದು ಔಷಧಕ್ಕೆ ಜಾಸ್ತಿ ಬರ್ತದೆ ಅಂತೇಳಿ ಆಮೇಲೆ ಒಂದು ಡಿಮ್ಯಾಂಡ್ ಇತ್ತು ಅಂತ ಹೇಳಿದರೆ ನೋಡೋಣ ಹಾಕೋಣ ದೇವ್ರ ಮುಂದೆ ಹೆಂಗೆ ಮಾಡಿಸ್ತಾನೆ ಏನೋ ಇರಲಿ, ಒಂದು ಸುಮ್ಮನೆ ತೋರ್ಸೋಕ್ಕಾದ್ರೆ ಇರಲಿ ಅಂತ ಹಾಕಿದೆ. ಬಟ್ ಅದ್ಭುತವಾಗಿ ಬಂದಿದೆ ನೋಡ್ರಿ, ಎಷ್ಟು ದಪ್ಪ ಇದೆ, 4.5 ವರ್ಷದ ಗಿಡ ಇದು. 4.5 ವರ್ಷದ ಗಿಡ ಎಲ್ಲಿ ತಗೊಂಡ್ರಿ ಸರ್? ಈಗ ನೀವು ಇದೇ ಅದೇ ಇಷ್ಟೇ ಪ್ರಮಾಣದಲ್ಲಿ ಕಟ್ಟಿಗೆ ನೋಡಿದಿರಲ್ಲ ಪುಷ್ಪ ಸಿನಿಮಾದಲ್ಲಿ? ಹೌದು. ಇಲ್ಲಿ ನೋಡಿ ಈಗ ರಕ್ತ ಚಂದನದ ಏನಂದ್ರೆ ನಾವು ಇದಾಕಿದ ತಕ್ಷಣ ಹಿಂಗ್ ಕೆಂಪು ಬರ್ತದೆ ನೋಡ್ರಿ. ಇದು ಕಲೆ ಮಾಡಿದ್ರೆ ತೊಗಟೆ ತೆಗೆದು ಇದು ಮಾಡಿದ್ರೆ ಬ್ಲಡ್ ಬಂದಂಗ್ ಬರ್ತದೆ ಅದು. ಅಂದ್ರೆ ಇದು ಜಾಸ್ತಿ ಮರ ಬಲ್ತಷ್ಟು ರೆಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ 4.5 ವರ್ಷದ್ದಲ್ಲ, ಅದಕ್ಕಾಗಿ ಸ್ವಲ್ಪ ರೆಡ್ ಇದೆ. ಇದು ಒಣಗಿದ್ಮೇಲೆ ಇನ್ನೂ ಜಾಸ್ತಿ ಯಾಕಂದ್ರೆ ಇಲ್ಲಿ ಒಣಗಿದ್ರೆ ಕಂಪ್ಲೀಟ್ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ. ಹಾಗಾಗಿ ಸರ್ ರಕ್ತ ಚಂದನ ನೀವು ತಗೋಬಂದ್ರಿ ಸರಿ, ಇದು ಮೇಂಟೆನೆನ್ಸ್ ಎಲ್ಲ ಹೇಗೆ, ಎಷ್ಟು ಅಡಿ? ಏನಿಲ್ಲ, ಈಗ ಶ್ರೀಗಂಧ ಹೇಳಿದ್ನಲ್ಲ ಅದೇ ರೀತಿನೇ, ಅದೇ ರೀತಿನೇ. ಬಟ್ ಇದು ಪರಾವಲಂಬಿ ಸಸ್ಯ ಅಲ್ಲ, ತನ್ನ ಸ್ವಂತ ಹಾರನ ತಾನೇ ತಗೊಂತೈತೆ. ಓಕೆ, ಇದು ಹಿಂಗಾಗಿ ಸ್ವಲ್ಪ ಫಾಸ್ಟ್ ಗ್ರೋವಿಂಗ್ ಇದು. ಈಗ ನೋಡಿ ಇದು ಕನಿಷ್ಠ ಏನಿಲ್ಲಂದ್ರೆ 30 ಫೀಟ್ ಎತ್ತರ ಇದೆ. ಶ್ರೀಗಂಧ ಎಷ್ಟಿದೆ? 12-15 ಫೀಟ್ ಎತ್ತರ ಇದೆ. ಇದು ಸರಿಸುಮಾರು ಒಂದು 30 ಫೀಟ್ ಹೈಟ್ ಇದೆ. ಆಮೇಲೆ ಅದಕ್ಕಿಂತ ಬೆಳವಣಿಗೆ ಜಾಸ್ತಿ. ಬಟ್ ಮಾರ್ಕೆಟ್ ಬಗ್ಗೆ ನಮಗಿದು ತೊಂದರೆ ಇದೆ. ಇದು ರಕ್ತ ಚಂದನ ಇನ್ನೂ ಅದನ್ನು ಸರ್ಕಾರ ಮುಕ್ತಗೊಳಿಸಿಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ. ಒಟ್ಟು ಶ್ರೀಗಂಧ ಮುಕ್ತ ಮಾರುಕಟ್ಟೆ ಕೊಟ್ಟಿದೆ. ಇವಾಗ ರಕ್ತ ಚಂದನ ಸರ್ಕಾರದವರೇ ತಗೊಳ್ತಾರೆ, ಏನು ಅವ್ರ ಕೈ ಕೊಡಬೇಕು. ಎಷ್ಟು ದಿನಕ್ಕೆ ಇದು ಕಂಪ್ಲೀಟ್ ಆಗಿ ನೋಡಿ ಹೆಂಗ್ ಬಂತು ನೋಡಿ, ರೆಡ್ ರೆಡ್ ಕಲರ್ ಬಂತು ಇವಾಗ. ಓಕೆ, ಎಷ್ಟು ದಿನಕ್ಕೆ ಇದು ಮಾರ್ಬೋದು ಸರ್? ಇದು 15-16 ವರ್ಷಕ್ಕೆ ಕೊಡ್ಬೋದು. ಇದು 16 ವರ್ಷನೇ ಬೇಕು. ಇವಾಗ ಗಿಡನ ನಾವು ನೆಡ್ತೀವಲ್ಲ, ಅದ್ರ ವ್ಯವಸ್ಥೆ ಬಗ್ಗೆ ಮಾತಾಡ್ಬೇಕಂದ್ರೆ ಎಷ್ಟು ಅಡಿಯಿಂದ ಎಷ್ಟು ಅಡಿಗೆ ಅಂತರ ಇರಬೇಕು ಈ ಗಿಡ? ಇದು ಸೇಮ್, ಇದು ಏನು ಪಂಗಲ ಬರಲ್ಲ, ಉದ್ದಕ್ಕೆ ಹೋಗುತ್ತೆ. ಈ ನೀಲಗಿರಿ ಗಿಡ ಇರುತ್ತಲ್ಲ ಆ ಟೈಪ್ ಉದ್ದಕ್ಕನೇ ಹೋಗುತ್ತೆ. ಆಮೇಲೆ ಕೆಳಗೆಲ್ಲ ಸಣ್ಣ ಸಣ್ಣ ಕ್ವಾಲೆಗಳು ಬಂದ್ರು ಸಣ್ಣ ಸಣ್ಣ ಇರ್ತಾವ, ಕ್ವಾಲೆಗಳು ದೊಡ್ಡವು ಇರಲ್ಲ, ಕೊಂಬೆಗಳೆಲ್ಲ ಸಣ್ಣ ಸಣ್ಣ ತುಂಬಾ ದೊಡ್ಡದಾಗಿ. ಆದ್ರೆ ಉದ್ದ ಎತ್ತರ ಬಹಳ ಬೆಳಿತೈತಿ ಇದು. ಈಗ ನೋಡಿ ನನ್ನ ಎಲ್ಲ ಕಾಣ್ತಾವಲ್ಲ, ಅವೆಲ್ಲ ಕಾಣವೆಲ್ಲ ರಕ್ತ ಚಂದನ. ಎಷ್ಟು ದೊಡ್ಡ ದೊಡ್ಡ ಇದೆ ನೋಡ್ರಿ, ಆ ಉದ್ದುದ್ದ ಇದಾವಲ್ಲ ಆ ಮರಗಳು, ರಕ್ತ ಚಂದನ. ಓಕೆ, ಅದ್ರ ಜೊತೆಗೆ ಇವಾಗ ಶ್ರೀಗಂಧ ಮರ ಅಂತ ಹೇಳಿದ್ರೆ ಬೆಳೆದ ತಕ್ಷಣ ಒಂಥರ ಸ್ಮೆಲ್ ಆಗಿರ್ಬೋದು ಬರುತ್ತೆ, ಇದ್ರಲ್ಲಿ ಏನಾರ ಆತರ ಸ್ಮೆಲ್ ಸುಗಂಧ? ರಕ್ತ ಚಂದನ ಅನ್ನೋದು ಔಷಧಿ ಮತ್ತೆ ಇದಕ್ಕೆ ತುಂಬಾ ಕಾಸ್ಟ್ಲಿ. ಬ್ಯೂಟಿ ಪ್ರಾಡಕ್ಟ್ಸ್ ಅಂದ್ರೆ ಸೌಂದರ್ಯ ವರ್ಧಕ ಮತ್ತು ಶಕ್ತಿ ವರ್ಧಕ ಬೆಳೆಸ್ತಾರ ಅಂತ ಹೇಳ್ತಾರೆ ಅಷ್ಟೆ. ಓಕೆ, ಇವಾಗ ತಗೊಬಂದಿದಿರಲ್ಲ, ಇದು ಮೇಂಟೆನೆನ್ಸ್ ಹೇಗೆ ಸರ್ ಅಂದಾಜು? ಇವಾಗ ಬಿಟ್ಬಿಡಿ ಯಾವುದು ಗಂಧದ ಗಿಡನು ಬಿಡೋಣ, ಹಣ್ಣಿನ ಗಿಡನು ಬಿಡಿಸಿ ಬಿಡೋಣ, ರಕ್ತ ಚಂದನದ್ದೇ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಇದ್ರ ಮೇಂಟೆನೆನ್ಸ್ ಎಲ್ಲ ಹೇಗೆ, ನೀರು ಜಾಸ್ತಿ ಬೇಕಾಗುತ್ತಾ, ಕಡಿಮೆ ಆದ್ರೂ ಓಕೆನಾ? ನಾ ಹೇಳಿದ್ನಲ್ಲ ಎಲ್ಲಾ ಗಿಡಗಳಿಗೆ ಏನ್ ಬಿಡ್ತೀನಲ್ಲ ಆ ತಕ್ಕಂಗೆ ಇದು ಡ್ರಿಪ್ ಇರೋದ್ರಿಂದ ನೀರ ಹೋಗುತ್ತೆ, ನೀರ್ ಬೇಕಿದಕ್ಕೆ. ಇದು ಏನಂದ್ರೆ ಜಾಸ್ತಿ ಮಲ್ನಾಡಿನಲ್ಲಿ ಬೆಳಿತಕ್ಕಂಥ ಗಿಡ, ಇದಕ್ಕೆ ನೀರು ಬೇಕೇ ಬೇಕಲ್ಲ. ಯಾವ ಗಿಡಗಳು ಮಲ್ನಾಡಿನಾಗ ಬೆಳಿತಾವ ಅವೆಲ್ಲ ನೀರು ಜಾಸ್ತಿ ಬೇಕಾದಂಥ ಗಿಡಗಳೇ. ಓಕೆ, ಅಂದರೆ ನೀರು ಕಡಿಮೆ ಆದರೆ ಸ್ವಲ್ಪ ನಮ್ಮಲ್ಲಿ ಬೇವು, ಆಲ, ಬಸರಿ ಇಂಥವೇನಿರ್ತಾವಲ್ಲ ಇವು ಅತಿ ಕಡಿಮೆ ನೀರಿನಲ್ಲಿ ಕೂಡ ಬದುಕ್ತಾವೆ. ಈಗ ನನ್ನವೆಲ್ಲ ಬೇನ್ ಗಿಡ ಇದಾವೆ, ನಾನು 200 ಬೇವಿನ ಗಿಡ ಇದಾವೆ. ಇವು ನೀರೇ ಇಲ್ಲ, ಅದಕ್ಕೆ ನೀರೇ ಬಿಡಲ್ಲ ನಾನು. ಬಟ್ 200 ಬೇವಿನ ಗಿಡ ಇದಾವೆ ಸರೌಂಡಿಂಗ್. ಸರ್, 200 ಬೇವಿನ ಗಿಡ ಹಾಕಿದ ಉದ್ದೇಶ ಏನು ಸರ್? ಅಲ್ಲ ನನಗೇನಂದ್ರೆ ಕಮರ್ಷಿಯಲ್ ಕ್ರಾಪೇ ಅದು,
ಬೇವು ಹೌದು ಯಾವ ರೀತಿ ಸರ್ ಅದು ಅದು ಎಲ್ಲ ಮನೆಗಳಿಗೆ ಎಲ್ಲ ಮೆಟೀರಿಯಲ್ ಹೋಗುತ್ತಲ್ಲ ಬಾಗಿಲು ಕಿಡಕಿ ತೊಲೆ ಬೇವಿನ ಮರದಲ್ಲಿ ಓಕೆ ಅರೆ ಸೊಪ್ಪು ಏನಾದರೂ ಮಾರ್ತೀರಾ ನೀವು ಸೊಪ್ಪು ಇಲ್ಲ ಯಾರು ತಗೊಂಡಲ್ಲ ನಮ್ಮಲ್ಲಿ ಜಾಸ್ತಿ ಬೇವಿನ ಗಿಡ ಜಾಸ್ತಿ ಅಲ್ಲ ನಿಮ್ಮ ಕಡೆ ಬೆಂಗಳೂರು ಸೈಡ್ ಅಲ್ಲಿ ಎಲ್ಲ ಕೇಳ್ತಾರೆ ನಮ್ಮಲ್ಲಿ ಏನಿಲ್ಲ ಅಲ್ಲ ಇವಾಗ ಎಲ್ಲಿ ಬೇಕಲ್ಲ ಬೆಳಿತಾರೆ ಇವಾಗ ಬ್ಯೂಟಿ ಪ್ರಾಡಕ್ಟ್ ಬರುತ್ತೆ ಆಯುರ್ವೇದಿಕ್ ಪ್ರಾಡಕ್ಟ್ ಬರುತ್ತೆ ನೀಮ್ ಅಂತ ಎಲ್ಲ ಹೆಸರಿಡ್ಕೊಂಡು ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಮಾಡ್ತಾರೆ ಆ ತರ ಏನಾದರೂ ಸೊಪ್ಪು ತಗೊಂಡು ಹೋಗೋಕೆ ಏನಾದರೂ ಬರ್ತಾರ ಆ ತರದ ಏನಾದರೂ ಕಲ್ಪನೆ ಇದೆಯಾ ತೋಟಗಾರಿಕೆ ಇಲಾಖೆ ಇಲ್ಲ 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 ಅದು ಏನು ನಮ್ಮಲ್ಲಿ ಏನಿಲ್ಲ ನಾನು ಹಂಗೆ ಇರಲಿ ಯಾಕಂದ್ರೆ ನಾವು ರೋಡಿಗೆ ಇದು ನಮ್ಮ ಒಡ್ಡಿಗೆ ಬಾರ್ಡರ್ನ ಆಯ್ತು नमस्कार ಕನ್ನಡಿಗರೇ ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡುತ್ತಾ ಇದ್ದೀವಿ ಈ ನಮ್ಮ ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿಯಿಂದ ಅರಸಿ ಅಮ್ಮಲೇ ತಂಪು ಸಿಗುತ್ತೆ ಸ್ವಲ್ಪ ತಂಪು ಸಿಗುತ್ತೆ ಅಮ್ಮಲೇ ವಾತಾವರಣ ಎಲ್ಲ ಕ್ಲೀನ್ ಇರುತ್ತೆ ನಾನು ಹೇಳಿದನಲ್ಲ ಫಸ್ಟ್ ಹೇಳಿದೆ ಸಸ್ಯಪ್ರಿಯ ನಾನು ಅಂತ ಹೇಳಿ प्रीति ಸಸ್ಯಗಳನ್ನು ಪ್ರೀತಿ ಮಾಡ್ತೀನಿ ಓಕೆ ಇವಾಗ ಇದರ ಬಗ್ಗೆ ರಕ್ತಚಂದನದ ಬಗ್ಗೆ ನೀವು ತೋಟಗಾರಿಕೆ ಇಲಾಖೆಯಲ್ಲಿ ಏನಾದರೂ ಮಾಹಿತಿ ತಗೊಂಡ್ರಾ ಏನಿಲ್ಲ ನಾನು ಏನು ತಗೊಂಡಿಲ್ಲ ಬೆಳೆಯೋದೇಗೆ ಆಗಿರಬಹುದು ಅದನ್ನ ಮಾರುಕಟ್ಟೆಗೆ ತಲುಪಿಸೋದ ಆಗಿರಬಹುದು ಏನು ಇದುವರೆಗೂ ಹೋಗಿ ಇದರ ಬಗ್ಗೆ ಏನು ಮಾತಾಡಿಲ್ಲ ಏನು ತಗೊಂಡಿಲ್ಲ YouTube ಎಲ್ಲ ಸರ್ಚ್ ಮಾಡ್ತೀನಿ ನನಗೆ ಏನು ಬೇಕಾದ ಮಾಹಿತಿ ಸಿಗುತ್ತೆ ಮಾಡ್ತೀನಿ ನೋಡಿ ನಮ್ಮ ಯೂಟ್ಯೂಬರ್ಸ್ ಮಾಡೋ ಮಾಹಿತಿಯಿಂದ ಒಬ್ಬ ರೈತರಿಗಾದರೂ ಸರಿ ಉದ್ಯಮಿಯಾಗಿ ಅಂದ್ರೆ ಕೃಷಿನ ಮಾಡಬೇಕು ಅನ್ನೋರಿಗೂ ಕೂಡ ಮಾಹಿತಿ ಸಿಗುತ್ತೆ ಅಂತ ಹೇಳೋದಕ್ಕೆ ಯೂಟ್ಯೂಬರ್ ಮಾಡೋ ಅಂತ ಅವೇರ್ನೆಸ್ ವಿಡಿಯೋಗಳು ಮತ್ತೆ ಅಂತ ಉತ್ತಮ ಮಾಹಿತಿ ನೀಡಂತ ವಿಡಿಯೋಗಳು ಸಾಕ್ಷಿಯಾಗಿದೆ ಇವರು ಹೇಳಿದ್ರು ನಾನು ಯೂಟ್ಯೂಬ್ ನೋಡ್ತೀನಿ ಹಾಗಾಗಿ ಮಾಹಿತಿ ಎಲ್ಲ ಸಿಗುತ್ತೆ ಅಂತ ಏನಿಲ್ಲ ರೀ ನಮ್ಮ ಯೂಟ್ಯೂಬ್ ಅಲ್ಲಿ ಅರೆ ಉತ್ತಮವಾದಂತ ಮಾಹಿತಿಗಳನ್ನ ಯೂಟ್ಯೂಬ್ ಮುಖಾಂತರ ಕೊಟ್ಟರೆ ಮಾತ್ರ ಜನಗಳಿಗಾಗಿರಬಹುದು ರೈತರಿಗಾಗಿರಬಹುದು ಎಲ್ಲಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದವರಿಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಅರೆ ತಪ್ಪು ನೀವೇ ಯೂಟ್ಯೂಬ್ ಅಲ್ಲಿ ಎಕ್ಸ್ಪರ್ಟ್ ಆಗಿ ನೀವೇ ಕೆಲವೊಬ್ಬರು ಡಾಕ್ಟರ್ ಆಗಿರ್ತಾರೆ ಕೆಲವೊಬ್ಬರು ಒಂದು ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಆದ್ರೆ ಗೂಗಲ್ ಡಾಕ್ಟರ್ ಆಗೋಕ್ಕಿಂತ ಅದನ್ನೆಲ್ಲ ಬಿಟ್ಟು ಸ್ಟಡಿ ಮಾಡಿ ಒಂದು ಉತ್ತಮ ರೀತಿಯಾದ ಕಂಟೆಂಟ್ ಕೊಟ್ಟರೆ ಎಲ್ಲರಿಗೂ ಉಪಯೋಗ ಯಾಕೆಂದ್ರೆ ಎಲ್ಲರೂ ಕೂಡ ಇವತ್ತಿನ ಕಾಲದಲ್ಲಿ ಯೂಟ್ಯೂಬ್ ನೋಡ್ತಾರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ ಹಾಗಾಗಿ ನೀವು ಒಂದು ಕಂಟೆಂಟ್ ಕೊಡಬೇಕು ಅಥವಾ ಒಂದು ವಿಡಿಯೋ ಮಾಡಬೇಕಂದ್ರೆ ಸಾಕಷ್ಟು ಸ್ಟಡಿ ಮಾಡಿ ಕೊಟ್ಟಾಗ್ಲೇನೆ ಮಾಹಿತಿ ಸಿಗೋದಕ್ಕೆ ಸಾಧ್ಯ ಅದನ್ನು ಕೂಡ ಬೇರೆಯೊಬ್ಬರಿಗೆ ಉಪಯೋಗ ಆಗುತ್ತೆ ಸರ್ ಅದರ ಜೊತೆಗೆ ಇವಾಗ ರಕ್ತಚಂದನದ ಗಿಡದ ಬಗ್ಗೆ ಮಾತಾಡಿದಾಯ್ತು ಇದು 15 ವರ್ಷ ಇದು ಈ ಕೆಜಿ ಎಷ್ಟಿದೆ ಸರ್ ರಕ್ತಚಂದನ ಇದು ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ನನಗೆ ಆ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಬೆಳೆಯದು ಬೆಳ್ದಿದ್ದೀರಾ ಬೆಳ್ದು ಬಿಟ್ಟಿದ್ದೀನಿ 15 ವರ್ಷ ಆದ್ಮೇಲೆ ಅವರು ಏನು ಹೇಳಿದ್ರು ಏ ಅದರ ಜೊತೆಗೆ ಒಂದಿಷ್ಟು ಐ ರಕ್ತಚಂದನ ಅಂದ್ರು ಏ ಅಣ್ಣ ಅದು ಮಾರ್ಕೆಟ್ ಹೆಂಗ ಏನು ಇದಂತರೂ ಈಗ ಸರ್ಕಾರ ಪರ್ಮಿಷನ್ ಕೊಟ್ಟತೆ ಇದು ಇದು ಏನಿಲ್ಲಪ್ಪ ಹಿಂದಡಿ ಸುಮ್ಮನೆ ತಗೊಂಡು ಕಟಾವ್ ಮಾಡಿ ಎಲ್ಲ ಒಕ್ಕಡಂಗ ಆಗಬಾರ್ದು ಅಂದ್ರೆ ಒಯ್ಯಂಗ ಆಗಬಾರ್ದು ಬಿಸಾಡಂಗ ಆಗಬಾರ್ದು ಅಂತ ತಕ್ಷಣ ಇಲ್ಲ ನೋಡೋಣ ಮುಂದೆ ಸರ್ಕಾರ ಏನು ಪಾಲಿಸಿ ಮಾಡ್ತಾವ ಅನ್ನೋ ಗೊತ್ತಿಲ್ಲ ಸುಮ್ಮನೆ ಹಚ್ಚು ಭಾಳ ಚೆನ್ನಾಗಿ ಬೆಳೀತೈತೆ ಅಂದ ತಗೊಂಡ್ಬಂದ ಚೀನಿ ನೋಡ್ರಿ ಅದ್ಭುತವಾಗಿ ಬೆಳೆದವು ಹೌದು ತುಂಬಾ ಚೆನ್ನಾಗಿ ಬೆಳೆದಿದೆ ನೀವು ಶ್ರೀಗಂಧಕ್ಕಿಂತ ಇದೆ ತುಂಬಾ ಬೇಗ ಬೆಳೆದಿದೆ ಎಷ್ಟು ರೆಡ್ ಗ ನೀವು ಅದಕ್ಕೆ ಈ ತರ ರೆಡ್ ಬರುತ್ತಲ್ಲ ಅದಕ್ಕೆ ರಕ್ತಚಂದನ ಅಂತ ಹೇಳೋದು ಮತ್ತೆ ಇದರಲ್ಲಿ ತುಂಬಾ ಬ್ಯೂಟಿ ಪ್ರಾಡಕ್ಟ್ ಗಳೆಲ್ಲ ಮಾಡ್ತಾರೆ ಅದರ ಜೊತೆಗೆ ನೀವು ಹೇಳಿದ್ರೆ 200 ಬೇವಿನ ಗಿಡಗಳನ್ನ ಬೆಳೆದಿದೆ ವೀಕ್ಷಕರೇ ಪುರುಷೋತ್ತಮ್ ರೆಡ್ಡಿ ಅವರ ರಕ್ತಚಂದನ ಬೆಳೆಯನ್ನ ಯಾವ ರೀತಿ ಬೆಳೆಯೋದು ಮಾರುಕಟ್ಟೆ ಹೇಗೆ ಯಾಕೆಂದ್ರೆ ಅಂದಾಜು ಇಲ್ಲ ಅಂದ್ರೂ ಕೂಡ ಒಬ್ಬ ರೈತ ಯಾವುದೇ ಒಂದು ಕಮರ್ಷಿಯಲ್ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಿದಂತಹ ಬೆಳಿಬಹುದು ಅನ್ನೋದಕ್ಕೆ ಪುರುಷೋತ್ತಮ್ ರೆಡ್ಡಿ ಅವರು ಸಾಕ್ಷಿಯಾಗಿದೆ ಇವ್ರು ಹೇಳಿದ್ರು ನಾನು ರಕ್ತಚಂದನ ಗಿಡ ತಗೋಬರ್ಬೇಕಾದ್ರೆ ನಾನು ಸ್ಯಾಂಡಲ್ ಗಿಡ ತಗೊಬಂದೆ ಗಂಧದ ಗಿಡ ಆವಾಗ ಅಲ್ಲಿದ್ದವ್ರು ಹೇಳಿದ್ರು ಒಂದು 50 ಗಿಡಗಳನ್ನ ತಗೊಂಡು ಹೋಗಿದೆ ಅಣ್ಣ ಯಾವತ್ತಿದ್ರದ್ದು ಮಾರುಕಟ್ಟೆ ಇದೆ ಅಂತ ನಾನು ಇದುವರೆಗೂ ಕೂಡ ಮಾರುಕಟ್ಟೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಯಾಕೆಂದ್ರೆ ನಾನು ಸಸ್ಯ ಪ್ರಿಯ ನಮ್ಮ ಜಮೀನಿನಲ್ಲಿ ಗ್ರೀನರಿ ಎಲ್ಲ ಕಾಣಿಸ್ಬೇಕು ಅದಕ್ಕೋಸ್ಕರನೆ ನಾನು ಹಲವಾರು ಬಗೆಯ ಗಿಡಗಳನ್ನ ಬೆಳೆದಿದ್ದೀನಿ ಇದು ಮಾರುಕಟ್ಟೆ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀನಿ ಒಟ್ಟಾರೆಯಾಗಿ ನಮ್ಮ ಇದರಲ್ಲಿ ಇಷ್ಟು ರಕ್ತಚಂದನ ಗಿಡಗಳಿದ್ದಾವೆ ಅಂತ ಹೇಳಿದ್ರು ನಿಮಗೂ ಕೂಡ ರಕ್ತಚಂದನ ಗಿಡದ ಬಗ್ಗೆ ಮಾಹಿತಿ ಸಿಕ್ತು ಅನ್ಕೊಳ್ತೀನಿ ಅದ್ರ ಜೊತೆಗೆ ಇಂದಿನ ವಿಡಿಯೋಗೆ ನೋಡಿದ್ರೆ ಪುರುಷೋತ್ತಮ್ ರೆಡ್ಡಿ ಅವರು ಶ್ರೀಗಂಧ ಹಾಕಿದ್ದಾರೆ ಅದರಿಂದ ನಾವು ಗಿಡ ನೋಡಿದ್ರೆ ಸೀಬೆಹಣ್ಣಿನ ಗಿಡ ಹಾಕಿದ್ದಾರೆ ಇದೆಲ್ಲ ಕಮರ್ಷಿಯಲ್ ಬೆಳೆಯಾಗಿ ಬೆಳಿಬಹುದು ಯಾವ ರೀತಿಯಾಗಿ ಒಂದು ಒಬ್ಬ ರೈತ ತನ್ನ ಜಮೀನಿನಲ್ಲಿ ಮಿಶ್ರ ತೋಟಗಾರಿಕೆ ಬೆಳೆಗಳನ್ನ ಬೆಳೆದು ಆದಾಯನ ಪಡಿಬಹುದು ಅದರ ಜೊತೆಗೆ ಉಳಿದಂತ ಜಾಗದಲ್ಲಿ ಒಂದು 3 ತಿಂಗಳಿಗೆ 6 ತಿಂಗಳಿಗೆ ಬರುವಂತ ದವಸ ಧಾನ್ಯಗಳನ್ನು ಕೂಡ ಬೆಳೆದು ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಿದಂತಹ ದೊಡ್ಡ ಬಹುವಾರ್ಷಿಕ ಗಿಡಗಳನ್ನ ಬೆಳೆಗಳನ್ನ ಸರಿದೂಗಿಸಬಹುದು ಯಾಕೆಂದ್ರೆ ಬಹುವಾರ್ಷಿಕವಾಗಿ ಒಂದು 4 ವರ್ಷ ಆದ್ಮೇಲೆ ಎಲ್ಲ ಆದಾಯ ಕೊಡ್ತವೆ ಅದಕ್ಕೆ ಮುಂಚೆ ಆ ಖರ್ಚುಗಳನ್ನ ತುಗಿಸ್ಕೋಬೇಕಂದ್ರೆ ನಮ್ಮ ಮಿಶ್ರ ಬೆಳೆಯಾಗಿ ಪರ್ಯಾಯ ಬೆಳೆಯಾಗಿ ಕೆಲವೊಂದು ಬೆಳೆಗಳನ್ನ ಬೆಳಿಬೇಕು ತೊಗರಿ ಇರ್ಬೋದು ದವಸ ಧಾನ್ಯಗಳಿರ್ಬೋದು ಜೋಳ ಇರ್ಬೋದು ಆ ರೀತಿಯಾಗಿ ತೋಟ ಒಂದು ಮೇಂಟೈನ್ ಮಾಡಬೇಕು ಅಂದ್ರೆ ಎಲ್ಲಾ ರೀತಿ ಬೆಳೆಗಳನ್ನ ಬೆಳೆಯ ಸಾಧ್ಯ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ನಿಮಗೂ ಕೂಡ ಉಪಯುಕ್ತ ಆಗುತ್ತೆ ಅನ್ಕೊಳ್ತೀನಿ ಈ ರೀತಿಯಾಗಿ ನಾವು ಸ್ಥಳೀಯವಾಗಿ ಓದಂತ ರೈತಾಪಿ ವರ್ಗದವರಾಗಿರ್ಬೋದು ಪ್ರಗತಿಪರ ರೈತರ ವಿಡಿಯೋನ ಮಾಡ್ಕೊಡ್ತಾ ಹೋಗ್ತಾ ಇರ್ತೀವಿ ಮುಂದಿನ ವಿಡಿಯೋದಲ್ಲಿ ಬೇವು ಅನ್ನೋದು ಕೂಡ ಒಂದು ಕಮರ್ಷಿಯಲ್ ಕ್ರಾಪ್ ಬೇವು ಕೂಡ ಒಂದು ವಾಣಿಜ್ಯ ಬೆಳೆಯಾಗಿ ಬೆಳೆದಿದ್ದಾರೆ
ಸರಿಸುಮಾರು 200 ಬೇವಿನ ಗಿಡಗಳನ್ನು ಬೆಳೆದಿದ್ರೆ ಅದರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.